ಹಲೋ, ಏನಪ್ಪಾ ನಮಸ್ತೆ ಸ್ವಾಮಿ. ಏನ ನಿಮ್ ಜೊತೆ ಯಾರೋ ಮಾತಾಡ್ಬೇಕನ್ನೋ ಸ್ವಾಮಿ ಆಸೆ. ಸ್ವಾಮಿ ಯಾರೋ ಸರಿ, ಅವ್ರ ಹತ್ರ ಗುರುಗಳೇ ಮತ್ತೆ ಗುರುಗಳೇ ಇಡಪ್ಪನ ತಪ್ಪಾಯ್ತ್ರ ಸಂಸೆ. ಏನಪ್ಪ ನಿಮ್ಮನ್ನ ಯಾಕೋ ನಾನು ಕ್ಷಮಿಸ್ಬೇಕು, ನೀವೇ ನನ್ನ ಕ್ಷಮಿಸಿ ಬಿಟ್ಬಿಟ್ರು ಅಲ್ವೋ? ಯಾಕೋ ಕಂಟಿನ್ಯೂಸ್ ಫೋನ್, ಜಸ್ಟ್ ಫೋನ್ ಆನ್ ಮಾಡ್ದ. ಇವನ್ಗೂ ಬೇರೆಯವರು ಅನೇಕ ಕೆಲಸ ಕಾರ್ಯಗಳಿರುತ್ತಲ್ಲಪ್ಪ, ನಿಮ್ಗೆ ಏನ್ ಬೇಕೋ ಅದೆಲ್ಲ ಫೇಸ್ಬುಕ್ ಅಲ್ಲಿ ಸಿಗತ್ತಲ್ವೋ? ಯಾರೋ ನೀನು, ಯಾವ ಊರು ನಿಂದು? ಅವ್ರ ಹತ್ರ ನಾನು ಇಲ್ಲೇ ಬೆಂಗಳೂರು ಪದ್ಮನಾಭ ನಗರದಲ್ಲಿ ಇರೋದು. ನನ್ನ ಹೆಸರು ಗೋಪಿ ಅಂತ. ನಿಮ್ ಫೋನ್ ಸಿಕ್ಕಿದ್ದು ನನ್ಗೆ ಒಂಥರ ಅದೃಷ್ಟ, ತುಂಬಾ ಖುಷಿ ಆಯ್ತು. ನಾನು ನಿಮ್ ಫೇಸ್ಬುಕ್ ಪೇಜ್ ಫಾಲೋವರು, ನಿಮ್ಮ ಎಲ್ಲಾ ಇದನ್ನ ವಿಡಿಯೋಗಳನ್ನೆಲ್ಲ ಕೇಳ್ತಾ ಇರ್ತೀನಿ. ಅದು ನೀ ಏನ್ ಹೇಳೋದು? ತುಂಬಾ ಖುಷಿ ಆಗುತ್ತೆ ನೀವು ಮಾಡ್ತಾ ಇರೋ ಪ್ರತಿಯೊಂದು ಆನ್ಲೈನ್ ಜೂಜ್ ಆಗ್ಲಿ, ಆಮೇಲೆ ವೃಕ್ಷ ರಕ್ಷಕ ಆಗ್ಲಿ, ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಹೇಳಪ್ಪ. ಏನಿಲ್ಲ ಅವ್ರತ್ರ ಅವ್ರೆ, ನಮ್ಗೆ ನನ್ಗೆ ಇಲ್ಲಿ ಒಂದ್ ಸ್ವಲ್ಪ ಬಿಸ್ನೆಸ್ ಹೋಮ್ ಅಪ್ಲೈಯನ್ಸಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಂಬಾ ಕಡಿಮೆ ಇದೆ ಬಿಸ್ನೆಸ್. ಆಮೇಲೆ ಮುಂದಕ್ಕೆ ಒಂದ್ ಸ್ವಂತ ಮನೆ ಕಟ್ಕೋಬೇಕು ಅನ್ಕೊಂಡು ಇದೆ. ಯಾವ್ದನ್ನು ದಿಕ್ಕೆ ತೋಚ್ತಾ ಇಲ್ಲ. ಅದನ್ನ ಬಗ್ಗೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಏನಕ್ಕೆ ಬೇಕು ಸಜೆಸ್ಟ್. ಸ್ವಂತ ಮನೆ ನಿನಗೆ? ಏನಕ್ಕೆ ಬೇಕೋ ಸ್ವಂತ ಮನೆ ಏನಕ್ಕೆ ಬೇಕೋ? ಸ್ವಂತ ಇಲ್ಲಿವರೆಗೂ ಏನ್ ಬಾಡಿಗೆ ಮನೆಯಲ್ಲ ಇದ್ದೆ. ಏನ್ ಇವಾಗ ಬಾಡಿಗೆ ಮನೆ ಸತ್ತೋಗಿದಾರಣ್ಣ ಜನ? ಇವನು ಅಹೋರಾತ್ರ ಇವತ್ತು ಎಷ್ಟನೇ ವರ್ಷ ಇದು? 50ನೇ ವರ್ಷ. ಹುಟ್ಟಿದ್ದು ತಾತನ ಮನೆ, ಆದ್ರೂ ಇವತ್ತು ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದಾನೆ. ಸತ್ತೋಗಿದಾನೇನು ಅಹೋರಾತ್ರ? ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ರ. ಯಾವ್ದು ಸ್ವಂತ ಮನೆ ನಿಂದು? ಹೋಗ್ಲಿ, ನಿನ್ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದೀಯಲ್ಲ, ನಿನ್ನ ದೇಹ ಅದು ಸ್ವಂತ ಮನೆನೇನೋ? ಇಲ್ಲ ಇಲ್ಲ, ನನಗೆ ಅವ್ರ ಹತ್ರ ಓಕೆ, ಆ ಸ್ವಂತ ಮನೆ ಅದೇ ಬಿಟ್ಟೋಗುತ್ತಂತೆ. ಇನ್ಯಾವ್ದು ಸ್ವಂತ ಮನೆ ಹುಚ್ಚು? ಹೋಗ್ಲಿ, ಒಬ್ಬರನ್ನ ತೋರಿಸ್ಬಿಡು, ನಿನ್ ಕಾಲ್ ಮುಗಿದ್ ಬಿಡ್ತೀನಿ. ನಮ್ ಪಕ್ಕದ ಮನೆ ಸ್ವಂತದ್ದು ಅವ್ರದ್ದು, ಅವ್ರು ಸುಖವಾಗಿದ್ದಾರೆ. ಈ ಪಕ್ಕದ ಮನೆ ಸ್ವಂತದ್ದು, ಅವ್ರು ಸುಖವಾಗಿದ್ದಾರೆ. ಆ ಮಿನಿಸ್ಟರ್ದು ಸ್ವಂತ ಮನೆ, ಅವ್ರು ಸುಖವಾಗಿದ್ದಾರೆ. ಅವನ್ಯಾವನು ಮಿನಿಸ್ಟರ್ ಸ್ವಂತ ಮನೆ, ಇದ್ದಿದ್ದು ಜೈಲ್ ಮನೆ. ಅವನ್ ಸತ್ತಿದ್ದೆ ಜೈಲಲ್ಲಿ. ನಿನಗೆ ಬೇಕೇನೋ ಇಂತ ಕರ್ಮ? ಸ್ವಂತ ಮನೆ ಬರೋದಿದ್ರೆ ಬರುತ್ತೋ, ಹೋಗೋದಿದ್ರೆ ಹೋಗುತ್ತೋ? ಅದು ಬೇಕು ಅನ್ನೋ ಕನ್ಸು ಕಾಣೋದು ಮಹಾ ಪಾಪ ಕಣ. ಅದು ನಿನ್ನ ಶ್ರಮ ನೋಡೋ, ಕಾಯಕ. ಯಾಕೆ ಕೆಲಸ ಮಾಡ್ತೀಯಳು ಇವತ್ತೊಂದು ಡಿಸೈಡ್ ಆಗೋಗ್ಲಿ, ಯಾಕೆ ಕೆಲಸ ಮಾಡ್ತೀಯಾಳೋ ನೀನು? ನಾವು ಎಲ್ರ ತರ ಚೆನ್ನಾಗಿರ್ಬೇಕು. ಅಲ್ಲೋ, ನೀನ್ ಎಷ್ಟು ಸ್ವಾರ್ಥಿ ಇದೆಯಾ? ಇವಾಗ ಕೊರೋನಾ ಬಂದು ಜನ ಬದುಕೋದೆ ಕಷ್ಟ ಆಗಿದ್ರೆ ನಿನ್ನ ಹೋಮ್ ಅಪ್ಲೈಯನ್ಸಸ್ ತಗೊಳ್ಲಿಲ್ಲ ಅಂತ ಒದ್ದಾಡ್ತೀಯಲ್ಲೋ. ಎಲ್ಲಾರ್ಗು ಇಲ್ದೇ ಇರೋ ಬಿಸ್ನೆಸ್ ನಿನಗೂ ಇಲ್ಲ. ಈ ಕ್ಲಾಸ್ ಅಲ್ಲಿರೋ ಎಲ್ಲಾರು ಫೇಲ್ ಆಗಿದ್ರೆ ನೀನ್ ಪಾಸ್ ಆಗಿಲ್ಲ ಅಂತ ಒದ್ದಾಡ್ತೀಯಲ್ಲೋ. ಇಂತ ಗುಣಗಳು ಬಿಟ್ಬಿಟ್ರು ನೀವು ಸ್ವಂತ ಮನೆನಂತೆ. ತೋರ್ಸೋ ಒಬ್ರನಾದ್ರೂ ಸುಖವಾಗಿರೋರು. ನಿನ್ ಕಾಲ್ ಕೆಳಗೆ ತೋರ್ಬಿಡ್ತೀನಿ, ತೋರ್ಸೋ. ನಿನ್ ಸ್ವಂತ ಮನೆ ಇಟ್ಕೊಂಡು ಸುಖವಾಗಿದ್ದಾರೆ ಇಂತವ್ರು ಅಹೋರಾತ್ರ ಅಂತ ತೋರಿಸ್ಬಿಡು. ಸ್ವಂತ ಭೂಮಿ ನಮ್ಮ ತಾಯಿ, ಭೂಮಿ ಭೂಮಿ ತಾಯಿ ಗಾಳಿಲಿ ತೇಲಾಡ್ಕೊಂಡು ಸೂರ್ಯನ ಸುತ್ತ ಸುತ್ತಾ ಇದೆ. ಸ್ವಂತ ಮನೆ ಇಲ್ಲ, ಅದಕ್ಕೆ ಇರೋಕ್ ನೆಲೆನೇ ಇಲ್ಲ ಭೂಮಿಗೆ. ಆ ತಾಯಿಗಿಲ್ದೆ ಇರೋ ನೆಲೆ ನಿನಗೆ ಬೇಕೇನೋ ಕತ್ತೆ? ಈ ನೀನ್ಯಾರು ಹೇಳಕ್ಕೆ ಅಹೋರಾತ್ರ? ನಿನಗೇನು ಸ್ವಂತ ಮನೆ? ದೇವ್ರನಿಗೂ ಇಲ್ಲ ಇವನಿಗೆ ಸ್ವಂತ ಮನೆ. ಎಲ್ಲೋ ಇದೆ ಇವನಿಗೆ ಸ್ವಂತ ಮನೆ? ಬಾಡಿಗೆ ಕಟ್ಕೊಂಡು ಓಡಾಡ್ತಾ ಇದ್ದಾನೆ. ಫ್ರೀಯಾಗಿ ಕೊಡ್ತೀನಿ ನಿಮ್ ನಿಮ್ಮ ಜ್ಞಾನಕ್ಕೆ ಶರಣು ಅಂತ ಎಷ್ಟ್ ಜನ ಬಂದ್ರು, ಒಬ್ರ ಹತ್ರ ಫ್ರೀಯಾಗಿ ಇರೋಕ್ ಇಷ್ಟಪಡ್ಲಿಲ್ಲ. ಅವ್ರ ಹತ್ರ ಕಷ್ಟಪಟ್ಟು ದುಡಿಬೇಕು, ಸುಖ ಆಗಿರ್ಬೇಕು. ತುಂಬಾ ಬಿಸ್ನೆಸ್ ತುಂಬಾ ಕಡಿಮೆ ಆಗ್ತಾಯ್ತು. ಆಗ್ಲಿ ಬಿಡ, ಮುಂದೆ ಏನ್ ಏನಾಗುತ್ತೆ? ಎಲ್ಲ ಏಯ್ ಮನ್ ಇಡ್ ಆಫ್. ಮುಂದೆ ಮುಂದೆ ಎಲ್ಲ ಹೇಳದ್ಮೇಲೆ ಬಿಸ್ನೆಸ್ ಕಡಿಮೆನಂತೆ. ಕೊರೋನಾ ಏನು, ನೀನು ಒಬ್ರಿಗ್ ಬಂದಿದ್ಯಾ? ಎಲ್ಲಾರ್ಗೂ ಬಂದಿದೆ. ವ್ಯಾಪಾರನೇ ಇಲ್ಲ ಔಟ್ ಸೈಡ್. ಇಷ್ಟ್ ದಿನ ಕೂಡಿಟ್ಟಿರೋದು ಬದುಕೋ ಬದಲು ಸ್ವಂತ ಮನೆನಂತೆ. ಏನೋ ಎಲ್ಲಾರ್ಗು ಇಲ್ದೇ ಇರೋ ಬಿಸ್ನೆಸ್, ನಿನ್ ಒಬ್ಬನಿಗೆ ಇಲ್ಲ ಅಂದ್ರೆ ಹೇಳೋ? ನಿಜವಾಗ್ಲು ಇವತ್ತಿಂದಾನೆ ಬಿಸ್ನೆಸ್ ರಶ್ ಆಗೋಂಗ್ ಮಾಡೋಣ. ಬದುಕೆ ಕಷ್ಟ ಆಗೋಗಿದೆ ಎಷ್ಟು ಜನಕ್ಕೆ. ಸ್ವಂತ ಮನೆ ಸ್ವಂತ ಮನೆ, ಪಾಪ ಮರ ಗಿಡ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರು. ಸ್ವಂತ ಮನೆ ಸ್ವಂತ ಮನೆ ಅನ್ಕೊಂಡು
ಏ ಹೇಳ್ತಾ ಇದೀನಿ ಕೇಳು, ಯಾರ್ಯಾರು ಮನೆ ಕಟ್ಟೋದಕ್ಕೆ ಅಂತ ಅಲ್ಲಿರೋ ಹುತ್ತುಗಳು ತೆಗೆದಿದಾರೋ, ಅಲ್ಲಿರೋ ಮರಗಳನ್ನು ತೆಗೆದಿದಾರೋ, ಅವ್ರು ಯಾರು ಸುಖವಾಗಿರೋದಿಲ್ಲ. ಯಾರಪ್ಪನ ಗಂಟನೋ, ಯಾರಪ್ಪನ ಗಂಟ ಬದುಕೋದಕ್ಕೆ ಬಾಡಿಗೆ ಮನೆ ಆದ್ರೂ ಪರವಾಗಿಲ್ಲ, ಯಾವ ಬಂಡೆ ಕೆಳಗಾದ್ರೂ ಪರವಾಗಿಲ್ಲ, ಸುಖವಾಗಿರೋರು ಸುಖವಾಗಿರ್ತಾರೆ ಸ್ವಂತ ಮನೆನಂತೆ. ಹೇ, ನಿನ್ನ ದೇಹಕ್ಕೆ ಹೆಂಗೆ ಮುದಿ ಆದಾಗ ಬೆಲೆ ಇರೋದಿಲ್ವೋ, ಸ್ವಂತ ಮನೆಗೂ ಮುದಿ ಆದಾಗ ಬೆಲೆ ಇರೋದಿಲ್ಲ ಗೊತ್ತಾ? ಎಂಟೈರ್ ಬೆಂಗಳೂರು ಹೇಳ್ತಾ ಇದೀನಿ ಕೇಳಿ ಇವತ್ತು, ಇದು ಕಾಲಜ್ಞಾನ ಅನ್ನೋ ಅನ್ಕೋ, ಕಾಲ ಪೀಲ ಜ್ಞಾನ ಆದ್ರು ಅನ್ಕೋ, ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ. ನ್ಯಾನೋ ಟೆಕ್ನಾಲಜಿ, ವಿಧಾನಸೌಧ, ಸೋಮೇಶ್ವರ ದೇಗುಲ, ಗಂಗಾಧರೇಶ್ವರ ದೇಗುಲ, ಇಂತಹ ಮುಂತಾದ ಅನೇಕ ಹಳೆ ಕಾಲದ ಕಟ್ಟಡಗಳನ್ನು ಬಿಟ್ಟು ಆ ಕೋರ್ಟು ಮಿಕ್ಕಿರೋವೆಲ್ಲ ನೆಲ ಸಮ ಆಗೋಗತ್ತೆ ಬೆಂಗಳೂರು. ಯಾಕೆ ಹೇಳು? ನ್ಯಾನೋ ಟೆಕ್ನಾಲಜಿ ಬರುತ್ತೆ, ರೀಕನ್ಸ್ಟ್ರಕ್ಷನ್ ಆಗತ್ತೆ ಬೆಂಗಳೂರು. ಈ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಎಲ್ಲ ಹೊರಟೋಗುತ್ತೆ, 1 inch ವಾಲ್ಸ್ ಬರುತ್ತೆ. ಬೆಳಗ್ಗೊಂದು ಟೈಮಿಂಗ್ ಅಲ್ಲಿ ಪೇಂಟಿಂಗ್, ಸಂಜೆ ಒಂದು ಪೇಂಟಿಂಗ್, ಜನ ಒಂದೊಂದು ಸೆಕೆಂಡ್ ಅಲ್ಲಿ ಒಂದೊಂದು ಮನೆ ಬಂದು ಕೂಡುತ್ತೆ. ಲಾರಿಗಳಲ್ಲಿ ತಂದು ಫಿಟ್ಟಿಂಗ್ ಆಗತ್ತೆ ಮನೆಗಳು. ಈ ಎಲ್ಲ ಮನೆಗಳಿಗೂ ಬೆಲೆ ಇಲ್ದಂಗಾಗತ್ತೆ. ನೀನೊಂದ್ ವೇಳೆ ಸ್ವಂತ ಮನೆ ಮಾಡಿದ್ರೆ ನಿನ್ನ ಸ್ವಂತ ಮೊಮ್ಮಗನೆ, ಏ ಇದು ತಾತನ ಮನೆ ಸರಿ ಇಲ್ಲ, ಭೂಮಿ ಇವತ್ತು ಒಂದ್ ಸೈಟ್, ನಾಳೆ ಒಂದ್ ಸೈಟ್, ನಮ್ ಸ್ಕೂಲ್ ಅಲ್ಲಿದೆ, ಅಲ್ಲಿರೋ ಸೈಟ್ ಖರೀದಿ ಮಾಡಿ ಅಲ್ಲಿರೋ ಸೈಟ್ ಅಲ್ಲಿ ಅಥವಾ ಅಲ್ಲಿರೋ ಮನೆ ಮೇಲೆ ನಿನ್ ಮನೆ ಇಟ್ಕೋಬಹುದು. ಮನೆಗಳನ್ನ ಗಾಡಿಗಳ ತರ ಚೇಂಜ್ ಮಾಡ್ಕೋಬಹುದು ನಾವು, ಅಂತ ಪರಿಸ್ಥಿತಿ ಬರುತ್ತೆ. ಈ ಭೂಮಿಗೆ ಯಾರು ಹಕ್ಕುದಾರರಲ್ಲ, ಎಲ್ಲ ಸರ್ಕಾರದ ಹಕ್ಕು ಅನ್ನೋ ಸಮಯ ಬಂದ್ರು ಆಶ್ಚರ್ಯ ಇಲ್ಲ. ಇದರಲ್ಲಿ ನಿಮ್ ಮನೆ ಇಟ್ಕೊಳ್ಳಿ, ಅದಕ್ಕೆ ಬಾಡಿಗೆ ಸರ್ಕಾರಕ್ಕೆ ಕಟ್ಟಿ ಅಂದ್ರೂ ಆಶ್ಚರ್ಯ ಇಲ್ಲ. ಈ ಕ್ಷಣದಲ್ಲಿ ಎಂಜಾಯ್ ಮಾಡೋ, ಈ ಕಾಲ ಮುಂದೆ ಇರೋದಿಲ್ಲ. ಮುಂದೆ ಈ ಕಾಲದಲ್ಲಿ ಗಾಳಿಗೂ ದುಡ್ಡು ಕೊಡಬೇಕಾಗತ್ತೋ? ಇವಾಗ ನೀರು ಕೊಡ್ತಾ ಇದೀವಿ ನಮ್ಮ ಪಾಪಗ್ರಸ್ತ ಜನ್ಮಗಳು. ನಮ್ಮ ತಾತನ ಕಾಲದಲ್ಲಿ, ನಮ್ಮ ಕಾಲದಲ್ಲೇ 68 ಸುಮಾರು ಇವತ್ತಿನವರೆಗೂ ನೀರು ಖರೀದಿ ಮಾಡದೆ ಬದುಕುವಂತ ಪರಿಸ್ಥಿತಿ ಅಹೋರಾತ್ರ ನೋಡಿದಾನೆ. ಆದ್ರೆ ಮುಂದೆ ಆ ನೀರು ಕೂಡ ಖರೀದಿ ಮಾಡ್ಬೇಕು. ಈಗ್ಲೇ ನೀವೆಲ್ಲ ನೀರು ಖರೀದಿ ಮಾಡಿ ಕುಡಿತಾ ಇದೀರಿ, ನಾಳೆ ಗಾಳಿ ಖರೀದಿ ಮಾಡ್ತೀರಿ, ಪಂಚಭೂತಗಳನ್ನೇ ಖರೀದಿ ಮಾಡ್ತಾ ಇರುವಂತ ಪರಿಸ್ಥಿತಿ ಬಂದಾಗ ಇದು ಒಳ್ಳೆ ಕಾಲ ಅಲ್ವೋ? ಇದು ಇದರ ವಿರುದ್ಧ ನಾವೆಲ್ಲ ಎತ್ತಿ ನಿಂತ್ಕೋಬೇಕು. ನೀರನ್ನೇನೋ ಮಾರೋದು, ಮೊದಲು ಬರ್ತಾರೆ ನೀರು ಕಲುಷಿತ ಅಂತ ಹೇಳ್ತಾರೆ, ಮತ್ತೆ ಅದೇ ನೀರನ್ನ ಬಿಡುಗಡೆ ಮಾಡ್ತಾರೆ. ಮೊದಲು ಬರ್ತಾರೆ ಸೊಳ್ಳೆಯಿಂದ ರೋಗ ಬರುತ್ತೆ ಅಂತ, ಮತ್ತೆ ಸೊಳ್ಳೆ ಪರದೆಗಳು ಮಾರ್ತಾರೆ, ಮತ್ತೆ ಸೊಳ್ಳೆ ಬತ್ತಿಗಳು ಮಾರ್ತಾರೆ, ಮತ್ತೆ ಅದ್ರ ಸೊಳ್ಳೆನ ಓಡಿಸೋದಕ್ಕೆ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹೀಗೆ ಪ್ರತಿಯೊಂದನ್ನ ಹುಟ್ಟು ಹಾಕ್ತಾರೆ, ರೋಗ ಬಿಡ್ತಾರೆ, ರೋಗ ವಾಸಿ ಮಾಡೋ ನೆಪದಲ್ಲಿ ದುಡ್ಡು ಮಾಡ್ತಾರೆ. ಇದೆಲ್ಲ ನಡೀತಾ ಇದೆ. ಇದಕ್ಕೆ ವಿರುದ್ಧ ನೀವೆಲ್ಲ ಎದ್ದು ನಿಂತ್ಕೋಬೇಕು. ಇಂತ ಮನೇನಂತೆ ಇಡ ಫೋನು, ಸ್ವಂತ ಮನೆಗಾದ್ರೆ ನನ್ಗೆ ಯಾಕೋ ಫೋನ್ ಮಾಡ್ತೀಯ? ಯಾರಾದ್ರೂ ನಿಮ್ ಪಕ್ಕದಲ್ಲಿರೋ ಜ್ಯೋತಿಷರ ಹತ್ರ ಹೋಗು. ಇಷ್ಟು ದಿನ ನೋಡಿದಾನಂತೆ ಇವನು, ಪೇಜ್ ನೋಡಿದಾನಂತೆ, ಎಲ್ಲ ಹೇಳಿದಾನೆ ಅಹೋರಾತ್ರ ಮನೆ ಮಾಡಿ ಅಂತ. ಜವಾಬ್ದಾರಿ ಗೊತ್ತದು ಮನೆ ಎಷ್ಟ್ ಧೈರ್ಯನ ನಿಮ್ಗೆ, ಇಷ್ಟೆಲ್ಲ ಬೈದ್ರು ಫೋನ್ ಮಾಡ್ತೀರಿ. ಸಮಯ ಇರ್ಲಿ ಇವಾಗ ಕೇಳು. ಇವಾಗ ಮತ್ತೆ ನಿನ್ನ ಪ್ರಶ್ನೆಯಲ್ಲಿ ಏನಾದ್ರೂ ಕಲ್ಮಶ ಕಂಡ್ರೆ ಅದು ದೇವ್ರಿಗೂ ಇಷ್ಟ ಆಗಲ್ಲ. ಕೇಳು, ಇವಾಗ ಸರಿಯಾದ ಪ್ರಶ್ನೆ ಕೇಳು. ಮುಂದೆ ನನ್ನ ಈ ವ್ಯಾಪಾರ ಮುಂದೆ ಅದನ್ನೇ ಕೇಳ್ತೀಯಲ್ಲೋ. ಕರುಣ ಹೋದ ಮೇಲೆ ವ್ಯಾಪಾರ ಆಗದೆ ಇನ್ನೇನೋ ಮಾಡತ್ತೆ. ಜನರಲ್ಲಿ ಭೂಮಿ ಮೇಲೆ ನೀರು ಹರಿಯುವುದನ್ನು ನಿಲ್ಲಿಸಿದ್ರು, ದೇಹದಲ್ಲಿ ನೀರು ರಕ್ತ ಹರಿಯೋದು ನಿಂತೋಯ್ತು. ಭೂಮಿ ಮೇಲೆ ಅಣೆಕಟ್ಟುಗಳು ಕಟ್ಟಿದ್ರು, ರಕ್ತದಲ್ಲಿ ಬ್ಲಾಕೇಜಸ್ ಬಂತು. ಭೂಮಿ ಮೇಲೆ ಬ್ಯಾಕ್ ವಾಟರ್ಸ್ ಬಂತು, ಹೃದಯದಲ್ಲಿ ಬ್ಯಾಕ್ ರಕ್ತ ಹರಿದು ಹೃದಯ ಆಘಾತಗಳು ಜಾಸ್ತಿ ಆಯ್ತು. ನೀವು ಹರಿದ್ರೇನೆ ಜಗತ್ತಲ್ಲಿ ದುಡ್ಡು ಹರಿದ್ರೇನೆ ಅಲ್ಲೇನೋ ನಿನಗೆ ವ್ಯಾಪಾರ ಆಗೋದು. ಆ ದುಡ್ಡು ಹರಿಯದಂಗೆ ಮಾಡ್ತಾ ಇದಾರೆ, ಜೂಜಾಡಿಸ್ತಾ ಇದಾರೆ, ಜೂಜಾಡಿಸಿ ಎಲ್ಲಾ ದುಡ್ಡು ದೇಶ ವಿದೇಶಗಳಿಗೆ ಹೊರಟೋಗ್ತಾ ಇದೆ. ಇನ್ ಮತ್ತೆ ನಿನ್ನ ಅಂಗಡಿಯಲ್ಲಿ ಬಂದು ಯಾರೋ ದುಡ್ಡು ತಗೋತಾರೆ, ನಿಮ್ಗೆಲ್ಲ ನಗ್ತಾ ಇದೀರಿ. ಏ ಅಹೋರಾತ್ರ ಹುಚ್ಚ ಜೂಜಿನ ವಿರುದ್ಧ ಹೋರಾಡ್ತಾ ಇದ್ದಾನೆ,
ನಮ್ಗ್ಯಾಕೆ ಅಂತ ಓಡಾಡ್ತಾ ಇರಿ. ನಿಮ್ ಅಂಗಡಿಗಳಿಗೆ ಮಾತ್ರ ವ್ಯಾಪಾರ ಇಲ್ಲ ಇಲ್ಲ. ಆ ಒಂದು ವಿಷಯದಲ್ಲಿ ನಾನು ನಿಮ್ ಜೊತೆ ಕೈ ಎಲ್ಲ ನಿಮ್ ಜೈಸತೆ ಮಾಡಿದ್ಯಾ, ನಿಮ್ಗೆಲ್ಲ ಭಯ, ಗಡಗಡ ನಡುಗ್ತಿರಿ. ಅವನ್ ಯಾನೋ ಉಫ್ ಅಂದ್ರೆ ಬಿದ್ದೋಗ್ತಾನೆ, ಅವನಿಗೋಸ್ಕರ ನೀವು ಗಡಗಡ ನಡುಗ್ತಿರಿ. ಅಲ್ಲ, ಇಲ್ಲಿ ಜೂಜು ಬಂದು ನಮ್ಮ ಕರ್ನಾಟಕದ ದುಡ್ಡು ಎತ್ಕೊಂಡು ಓಡೋಗ್ತಾ ಇದೆ. ನಿಮ್ ಅಂಗಡಿಲಿ ಬಂದು ನಿನ್ನ ಹೋಮ್ ಅಪ್ಲಯನ್ಸ್ ತಗೊಳಕ್ ದುಡ್ಡು ಇರುತ್ತೇನೋ? ನೀವು ಹೋರಾಡ್ಬೇಕು. ಆಕ್ಚುಲಿ ನನ್ನ ನಿಮ್ಮ ಜನರು ನಿನ್ನ ಕಸ್ಟಮರ್ಸ್ ಹತ್ರ ದುಡ್ಡಿಲ್ದಂಗ್ ಮಾಡ್ತಾ ಇದೆ ಜೂಜು. ನಿನ್ ಕಸ್ಟಮರ್ಸ್ ಹತ್ರ ದುಡ್ಡಿದ್ರೇನೆ ಅಲ್ಲೇನೋ ನಿನ್ ಹತ್ರ ಬಂದು ಹೋಮ್ ಅಪ್ಲಯನ್ಸ್ ತಗೊಳೋದು? ಇಂಥ ಕರೋನಾ ಟೈಮಲ್ಲಿ ದುಡ್ಡು ಇಲ್ದಂಗ್ ಮಾಡ್ತಾ ಇದಾರೆ, ಔಷಧಿ ತಗೊಳಕ್ ದುಡ್ಡು ಇಲ್ದಂಗ್ ಮಾಡ್ತಾ ಇದಾರೆ. ಇಂಥದ್ದನ್ನ ಇಮ್ಮಿಡಿಯೇಟ್ಲಿ ನಿಲ್ಸೋದ್ ಬಿಟ್ಟು ರಕ್ತ ಒಂದು ಬಾಟ್ಲ್ 90 ml ಗಿಂತ ಜಾಸ್ತಿ ತಗೊಂಡ್ರೆ ರಕ್ತ ಮನುಷ್ಯ ಸತ್ತೋಗ್ತಾನೆ. ಹಂಗೆ ಹಣ ದೇಶಕ್ಕೆ, ದೇಶಕ್ಕೆ ಹಣ ಇಂಪಾರ್ಟೆಂಟ್. ಹಣ ತಿಗಣಿಗಳ ತರ ಹೀರ್ತಾ ಇದಾರೆ, ನಾಚಿಕೆ ಇಲ್ಲದ ಚಟನಟರು. ಅವ್ರನ್ನೆಲ್ಲ ನೋಡ್ಕೊಂಡು ಅದು ನಿಲ್ಸೋ ಅವ್ರನ್ನ ಹುಚ್ಚರನ್ನಾಗಿ ಮಾಡಿಕೊಂಡು, ಯಾರ್ದೋ ಹೆಣ್ಣು ಮಗುನ ಬೈದ್ರೆ ನಿಮಗೆ ಏನು ಅನ್ಸಲ್ಲ, ನಿಮ್ಮನೆ ಹೆಣ್ಣು ಮಗುನ ಬೈದ್ರೆ ಯಾರು ಹೆಲ್ಪ್ ಮಾಡ್ಲಿಲ್ಲ ಅನ್ನೋದು. ಯಾರಿಗೆ ಧೈರ್ಯ ಗುಂಡಿಗೆ ಇರ್ಬೇಕೋ ಎದ್ದು ನಿಂತ್ಕೊಳಕ್. ಬದುಕಿದ್ರೆ ಹುಲಿಗಳ ತರ ಬದುಕರು. ಹುಲಿಗಳಿಗೆ ಝೂ ಅಲ್ಲಿ ಸ್ವಂತ ಮನೆ ಕೊಡ್ತಾರೆ, ಆದ್ರೂ ಹುಲಿ ಬಿಟ್ರೆ ಕಾಡ್ಗೊಟ್ಟೋಗುತ್ತೆ. ಅಲ್ಲಿ ಸ್ವಂತ ಮನೆ ಇರೋದಿಲ್ಲ, ಹುಲಿಗಳ ತರ ಬದುಕರು. ಮನೆ ಹುಚ್ಚಿಟ್ಕೊಂಡ್ರೆ ಬದುಕೋಕಾಗತ್ತೇನೋ ನೀವು? ಮನೆ ಹುಚ್ಚಿಟ್ಕೊಂಡ್ರೆ ಮಗು ಪೆನ್ಸಿಲ್ ರಬ್ಬರ್ ಕೇಳಿದ್ರು ಕೊಡ್ಸಲ್ಲ ನೀವು, ಯಾಕಂದ್ರೆ ಇನ್ಸ್ಟಾಲ್ಮೆಂಟ್ ಕಟ್ಬೇಕು ನಿಮ್ಗೆ. ಮನೆ ಹುಚ್ಚಿಟ್ಕೊಂಡ್ರೆ ಪೆನ್ಸಿಲ್, ಮಗು ಒಂದು ಮಿಠಾಯಿ ಕೇಳಿದ್ರು ಕೊಡ್ಸಲ್ಲ ನೀವು. ಅದ್ರ ಬದಲು ಸುಖವಾಗಿ ಬದುಕರು. ಮನೆ ಇರೋರ್ಗೆ ನಾಚಿಕೆ ಆಗ್ಬೇಕು, ಹಂಗ್ ಬದುಕರು. ಬಂದು ನೋಡಿ ಅಹೋರಾತ್ರ ನಮ್ಮ ಮನೆ, ಬಾಡಿಗೆ ಮನೆ ಆದ್ರೂ ಏನು ಕೊರತೆ ಇಲ್ದಂಗಿದೀವಿ. ಅದೋ ಬದುಕು ಅಂದ್ರೆ ಊರೂರು ಇಷ್ಟ ಬಂದಷ್ಟು ತಿರುಗೋ ಅಂತ ಬದುಕು ಬದುಕ್ಬೇಕು. ಅಯ್ಯೋ ನಾನೆಲ್ಲಾದ್ರೂ ಹೋದ್ರೆ ಇವತ್ ಇನ್ಕಮ್ ಇಲ್ಲ ಅಂದ್ರೆ ಮುಂದಿನ ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಾಗಲ್ಲ. ಇದು ಒಂದು ಬದುಕೇನ್ರೋ ನಿಮ್ದು? ಗೋಪಿನಂತೆ ಆ ಹೆಸರಿಗೊಂದು ಮರ್ಯಾದೆ ಬೇಡವೇನೋ? ಗೋಪಿ ಅಂದ್ರೆ ಏನ್ ಹೇಳೋ? ಯಮುನಾ ತೀರದಲ್ಲಿ ಆಟ ಆಡಿದವನು ಕೃಷ್ಣ. ತೋರ್ಸು ಅವನ ಸ್ವಂತ ಮನೆ, ತೋರ್ಸು ಅವಂದು. ಅವನ ಹೆಸರು ಇಟ್ಕೊಂಡ್ರೆ ಹೆಂಗಿರ್ಬೇಕು ನೀನು? ಇನ್ನಾದ್ರೂ ಇಡು, ಬಯಸ್ಕೋಬೇಡ, ಇಡು. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅವ್ರ ಹತ್ರ ನಿಮ್ ಜೊತೆ ಮಾತಾಡಿದ್ದೆ ಖುಷಿ. ಮಾನ ಕಂಜವನು ಏನು ಸಾಧಿಸಕ್ಕಾಗಲ್ಲ ಈ ಜಗತ್ತಲ್ಲಿ. ಹೇಳು ಸ್ವಾರ್ಥಿ ಇಲ್ಲ ಹೇಳಿ. ಅವ್ರ ಹತ್ರ ಹಾಕ್ಬೇಕಾ ಬೇಡವಾ? ಹಾಕಿ ಅವ್ರ ಹತ್ರ. ಇನ್ನು ಸ್ವಂತ ಮನೆ ಹುಚ್ಚಿದ್ಯಾನೋ ನಿಂಗೆ? ಅಷ್ಟಕ್ಕೂ ಸ್ವಂತ ಮನೆ ಮಾಡೋದಾದ್ರೆ ನೀನು ಸಾಲವಿಲ್ಲದ ಮನೆ ಮಾಡು. ಸಾಲ ಇಲ್ಲ ಅವ್ರತ್ರ ಈಗ ಕತ್ತೆ. ಸಾಲ ಮಾಡದೆ ಸಾಲ ಮಾಡಲ್ಲ, ಮಾಡದೆ ಸಾಲ ಇಲ್ಲದೆ ಮನೆ ಕಟ್ತೀನಿ. ಇನ್ನೂ ಆಸೆ ಇಟ್ಕೊಂಡಿದ್ಯಾ? ಸಾಲವಿಲ್ಲದ್ರೆ ಸುಖವಾಗಿ ಬದುಕ್ತೀನಿ ಅಂತ ಹೇಳು. ಮನೆ ಅದಷ್ಟಕ್ಕದೇ ಬರೋದಿದ್ರೆ ಬರತ್ತೆ, ಹೋಗೋದಿದ್ರೆ ಹೋಗುತ್ತೆ. ಹೇಳು ನೋಡೋಣ. ಇಲ್ಲ ಸತ್ರು ಪರ ಇಲ್ಲ, ಮನೆ ಬೇಕು ನಿನ್ಗೆ. ಇಲ್ಲ ಇಲ್ಲ ಆ ತರ ಅಲ್ಲ, ಅಂದ್ರೆ ಒಂದು ಸ್ವಂತ ಕಷ್ಟ ಪರಿಶ್ರಮದಿಂದ ಕಟ್ತೀನಿ ಅವ್ರ ಹತ್ರ. ಅಲ್ವೋ ಮನೆ ಕಟ್ಟೋದೇ ನಿನ್ ಧ್ಯೇಯನ ಈ ಜನ್ಮದಲ್ಲಿ? ಗರ್ಭದಿಂದ 9 ತಿಂಗಳು ಗರ್ಭದಲ್ಲಿ ಹುಟ್ಟಿ, ಆ ಗರ್ಭದಲ್ಲಿ 9 ತಿಂಗಳು ಗೋಡೆಗಳು ಕದಲಕ್ಕೂ ಆಗದಷ್ಟು ಗೋಡೆಗಳು ಗರ್ಭಾಶಯದಲ್ಲಿ, ಅದ್ರಲ್ಲಿ 9 ತಿಂಗಳು ತಪಸ್ತರ ಕೂತ್ ಬಂದಿದ್ದು ಇಲ್ಲಿ ಬಂದು ಸ್ವಂತ ಮನೆ ಕಟ್ಟಕ್ಕ. ಅದೇನಾ ನಿನ್ನ ಜೀವನದ ಧ್ಯೇಯ? ಉತ್ತರ ಕೊಡೋ ಕತ್ತೆ, ಕೊಡೋ ಹೇಳಿ ಅವ್ರ ಹತ್ರ. ಇದೇನಾ ನನ್ನ ಜೀವನದ ಧ್ಯೇಯ? Thank you.
ಹಲೋ ಹಲೋ ಹೇಳು, ಹೇಳಿ ಅವ್ರ ಹತ್ರ. ನೀನ್ ಹೇಳು ಕತ್ತೆ, ಇದೇನ ನಿನ್ನ ಜೀವನದ ಧ್ಯೇಯ? ಇದಕ್ಕೋಸ್ಕರ ನೀನು 9 ತಿಂಗಳು ಆ ಗರ್ಭದಲ್ಲಿ ಬಂಧನದಲ್ಲಿ ಇದ್ದು ಬಂದಿತ್ತು, ಮನೆ ಕಟ್ಟೋದಕ್ಕೋಸ್ಕರ. ಇಷ್ಟು ಬುದ್ಧಿ ಹೇಳಿದ್ರು ನೀನ್ ಚೇಂಜ್ ಆಗ್ಲಿಲ್ಲ ನೋಡು, ಅದೇ ಅಸಹ್ಯ ಆಕ್ಚುಲಿ. ಇಲ್ಲ ಚೇಂಜ್ ಆದೆ ಬಿಡಿ ಯಾರ. ಮತ್ತೆ ಮನೆ ಅದೃಷ್ಟಕ್ಕದೇ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ಇರ್ಲಿ, ನೀನ್ ಸುಖವಾಗಿ ಬದುಕ್ತೀನಿ, ಕ್ಷಣ ಕ್ಷಣನು ಸುಖವಾಗಿ ಬದುಕ್ತೀನಿ ಅಂತ ಹೇಳು ನೋಡೋಣ. ಕ್ಷಣ ಕ್ಷಣಕ್ಕೂ ಸುಖವಾಗಿ ಬದುಕ್ತೀನಿ ಅವ್ರ ಹತ್ರ, ಯಾವ್ದೇ ಮನೆ ನನ್ನ ಹಣೆಯಲ್ಲಿ ಬರ್ದಿದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ, ಸಾಲ ಮಾತ್ರ ಮಾಡಲ್ಲ ಅಂತ ಹೇಳು. ಸಾಲ ಮಾತ್ರ ಇವತ್ವರೆಗೂ ಎಲ್ಲೂ ಮಾಡಿಲ್ಲ ಅವ್ರ ಹತ್ರ, ಮಾಡಲ್ಲ ನಾನು ಹೇಳಿದಷ್ಟು ಮಾಡು. ಮಾಡಲ್ಲ ಮಾಡಲ್ಲ ಸಾಲ ಮಾಡಲ್ಲ. ಅದು ನನ್ನ ಜೀವನದಲ್ಲಿ ಅದೃಷ್ಟ ಇದ್ರೆ ಆಗ್ಲಿ, ಇಲ್ಲಾಂದ್ರೆ ಸುಖವಾಗಿ ಯಾರಿಗೂ ಏನು ಮೋಸ ವಂಚನೆ ಮಾಡದೆ. ಅದೃಷ್ಟ ಅನ್ನೋ ಪದ ತೆಗಿ ಫಸ್ಟ್. ನನ್ನ ಹಣೆಯಲ್ಲಿ ಬರ್ದಿದ್ರೆ, ನನ್ನ ಹಣೆಯಲ್ಲಿ ಬರ್ದಿದ್ರೆ ಬರುತ್ತೆ, ನಾನು ಅದರಿಂದ ಹೋಗೋದಿಲ್ಲ ಅಂತ ಹೇಳಿ. ನಾನು ಅದರಿಂದ ಹೋಗಲ್ಲ ಅವ್ರ ಹತ್ರ. ಇದು ಮನಸ್ಸಿಂದ ಹೇಳ್ತಾ ಇದೀಯಾ? ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ಜೀವನದ ಮುಂದಿನ ಭವಿಷ್ಯದ ಬಗ್ಗೆ ಏನಾರ ತಿಳಿಸ್ಕೊಡು. ಮತ್ತೆ ಭವಿಷ್ಯದ ಚಿಂತೆ ಯಾಕು ಕತ್ತೆ? ಭವಿಷ್ಯದ ಚಿಂತೆ, ಭೂತದ ಭಯ ಇದ್ದವನು ವರ್ತಮಾನದಲ್ಲಿ ಸುಖವಾಗಿರ್ಲಾರ. ಇಷ್ಟೆಲ್ಲ ಹೇಳ್ಕೊಟ್ಮೇಲೆ ಮತ್ತೆ ಅದೇ, ಅದ್ ಏನುಪಾ, ಇದು ದೊಡ್ಡ ರೋಗ ಹಾಕೋಣ ಜನಕ್ಕೆ. ಹೇಳು, ನಾನು ಈ ಕ್ಷಣದಲ್ಲಿ ಚೆನ್ನಾಗಿ ಬದುಕ್ತೀನಿ, ನ್ಯಾಯವಂತವಾಗಿ ಬದುಕ್ತೀನಿ ಅಂತ ಹಂಗ ಬದುಕದವ್ರಿಗೆ ಭವಿಷ್ಯ ಹೆಂಗೋ ಕೆಟ್ಟದಾಗೋಕ್ ಸಾಧ್ಯ? ಇವತ್ವರೆಗೂ ಅದೇ ತರ ಬದುಕಿದೀನಿ. ಮತ್ತೆ ಹೆಂಗೋ ನೀನ್ ಲೂಸ್ ನಾನು ನೋಡೋ, ನನ್ಗೆ ಹೇಳ್ತಾ ಇದ್ ನೀನ್ ಕರೆಕ್ಟ್ ಆಗಿ ಬದುಕಿರೋದಾದ್ರೆ ನಿನ್ ಭವಿಷ್ಯ ಹೆಂಗೋ ಕೆಟ್ಟದಿರುತ್ತೆ. ಹೌದೌದು ಸತ್ಯ. ಇನ್ನೊಬ್ಬರ ಕೈಲಿ ಯಾಕೋ ಭವಿಷ್ಯ ಕೇಳ್ತೀಯ? ನಿನ್ನ ಭವಿಷ್ಯ ನಿನ್ ಕೈಲಿ ಇದೆಯೋ ಕತ್ತೆ? ಎಲ್ಲೋ ಎದೆಯಲ್ಲಿ ಒಂದ್ ಕಡೆ ಭಯ ಅನ್ನೋದಿರುತ್ತೆ. ಭಯ ಇದೆ ಅಂದ್ರೆ ನೀನ್ ಸರಿ ಇಲ್ಲ ಅಂತ ಅರ್ಥ. ಭಯ ಅನ್ನೋ ಪದನೇ ಬಳಸಬಾರ್ದು ನಾವು ಮನುಷ್ಯರು. ಪ್ರಾಣಿಗಳಿಗೆ ಅದೆಲ್ಲ ಭಯ. ಓಕೆ ಸರಿ ಅವ್ರಪ್ಪ. ಓಕೆ.